श्रीपादराजं शरणं प्रपद्ये जयवागली जयवागली श्रीपाद श्रीवल्लभरी जयवागली अध्याय 33 श्रीपाद श्रीवल्लभरी स्वतः रमणी नरसिंहरायर विवाह नडेसुवुदु नावु श्रीपादर अनुज्ञेयन्नु पडेदेवु अवरु मक्कळिरा नीवु इल्लिंद होरटु पीठिकापुरक्के होगिरि नन्न आशीर्वादगळु निम्मोंदिगे यावागलू इरुत्तदे एंदरु श्री गुरुगळ आज्ञानुसारवागि नानु धर्मगुप्तनु क्रिष्टिय आचे दडवन्नु सेरिदेवु अल्लि ओंदु बंडेय मेले श्रीपादर पाद मुद्रेगळन्नु नोडिदेवु श्रीपादरु आ बंडेय मेले निंतुकोंडे सूर्य नमस्कारवन्नु माडुत्तिद्दरंते अवर पाद मुद्रेगळन्नु आ बंडेय मेले नोडि आश्चर्यानंदवन्नु होंदिदेवु नावु पंचदेवप हाडेंब ग्रामवन्नु सेरिदेवु ನಾವು ಒಂದು ಜೋಳದ ಹೊಲದ ಮೂಲಕ ಹೋಗುತ್ತಿದ್ದ ದಾರಿಯಲ್ಲಿ ನಡೆದು ಹೋದೆವು ಆ ಹೊಲದ ಯಜಮಾನ ನಮ್ಮನ್ನು ಆದರದಿಂದ ಕರೆದನು ತಿನ್ನುವುದಕ್ಕೆ ಒಳ್ಳೆಯ ಹಣ್ಣುಗಳನ್ನು ಕೊಟ್ಟನು ಕುಡಿಯಲು ಸಿಹಿ ಮಜ್ಜಿಗೆಯನ್ನು ಕೊಟ್ಟನು ಹೊಲದ ಯಜಮಾನನ ಹೆಸರು ನರಸಿಂಹರಾಯ ಎಂದು ಆತನು ತನ್ನ ಹೊಲದಲ್ಲೇ ಒಂದು ಮನೆಯನ್ನು ನಿರ್ಮಿಸಿಕೊಂಡಿದ್ದನು ಒಂದು ದಿನ ತನ್ನ ಮನೆಯಲ್ಲಿ ವಿಶ್ರಮಿಸಿ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಂಡನು ನಾವು ಸರಿ ಎಂದೆವು ಆತನು ಶ್ರೀಪಾದರ ಲೀಲಾ ವೈಭವವನ್ನು ಈ ರೀತಿಯಾಗಿ ಹೇಳಲಾರಂಭಿಸಿದನು ಸ್ವಾಮಿ ನನ್ನ ಹೆಸರು ನರಸಿಂಹರಾಯ ನಾನು ಚಿಕ್ಕಂದಿನಲ್ಲಿ ಬಹಳ ದುರ್ಬಲನೂ ಹೆದರು ಪುಕ್ಕನೂ ಆಗಿದ್ದೆನು ನನ್ನ ತಾಯಿ ತಂದೆಯರು ನನ್ನ ಚಿಕ್ಕಂದಿನಲ್ಲಿಯೇ ಗತಿಸಿದ್ದರು ನಾನು ನನ್ನ ಸೋದರ ಮಾವನ ಮನೆಯಲ್ಲಿ ಬೆಳೆದೆನು ನಮ್ಮತ್ತೆ ಪರಮಗಯ್ಯಾಳಿ ಮನೆಯಲ್ಲಿ ಬೆಟ್ಟದಷ್ಟು ಕೆಲಸ ಮಾಡಬೇಕಾಗಿ ಬರುತ್ತಿತ್ತು ಹೊಲದ ಕೆಲಸ ಕೂಡ ಹೆಚ್ಚಾಗಿ ಇರುತ್ತಿತ್ತು ನಮ್ಮ ಸೋದರ ಮಾವನಿಗೆ ರಮಣಿ ಎಂಬ ಮಗಳಿದ್ದಳು ಅವಳು ಸೌಂದರ್ಯವತಿ ನಮ್ಮ ಕುಲಸ್ಥರ ಮನೆಗಳಲ್ಲಿ ಅವಳಿಗಿಂತ ನೋಡಲು ಚೆನ್ನಾಗಿ ಯಾರೂ ಇರಲಿಲ್ಲ ಅಷ್ಟೇ ಅಲ್ಲದೆ ಅವಳು ಬಹಳ ಒಳ್ಳೆಯವಳು ದೈವ ಭಕ್ತಿಯೂ ಹೆಚ್ಚಾಗಿತ್ತು ಶ್ರೀಕೃಷ್ಣನನ್ನು ಆರಾಧ್ಯ ದೈವವೆಂದು ಭಾವಿಸುತ್ತಿದ್ದಳು ನಮ್ಮ ಅತ್ತೆ ಹಳಸಿಹೋದ ಅನ್ನವನ್ನು ನನಗೆ ಇಡುವುದು ಅವಳಿಂದ ಸಹಿಸಲಾಗುತ್ತಿರಲಿಲ್ಲ ನನಗೆ ಕೊಡುತ್ತಿದ್ದ ಆಹಾರ ಅತಿ ಸ್ವಲ್ಪ ಆಧರಣೆ ಶೂನ್ಯ ಕೆಲಸಗಳು ಮಾತ್ರ ಅತಿ ಹೆಚ್ಚು ಇರುತ್ತಿತ್ತು ನಮ್ಮ ರಮಣಿ ತನ್ನ ತಾಯಿ ನೋಡದಿದ್ದಾಗ ನನಗೆ ಮಧುರವಾದ ಫಲಗಳನ್ನು ಬಿಸಿ ಅನ್ನವನ್ನು ಇಡುತ್ತಿದ್ದಳು ಒಂದು ವೇಳೆ ನಮ್ಮ ಅತ್ತೆಯು ಇದನ್ನು ನೋಡಿದರೆ ನನ್ನ ಜೊತೆಗೆ ರಮಣಿಯೂ ಕೂಡ ಏಟುಗಳನ್ನು ಬೈಗಳನ್ನು ತಿನ್ನಬೇಕಾಗುತ್ತಿತ್ತು ನಮ್ಮ ಮಾವ ಒಳ್ಳೆಯವನೇ ಆದರೆ ಅವನಿಗೆ ಹೆಂಡತಿಗೆ ಎದುರು ಮಾತನಾಡುವ ಧೈರ್ಯವಿರಲಿಲ್ಲ ಒಂದೊಂದು ಸಲ ಅತ್ತೆ ಬಲಿಷ್ಠರಾದ ನಮ್ಮ ಕಾಪು ಕುಲದ ಯುವಕರಿಂದ ಹೊಡೆಯಿಸುತ್ತಿದ್ದಳು ಮೊದಲೇ ನಾನು ದುರ್ಬಲನು ಈ ಹೊಡೆತಗಳಿಂದ ನಾನು ಮತ್ತಷ್ಟು ದುರ್ಬಲನಾದೆನು ನಾನು ಅಂಜುಬುರುಕನೂ ಹೌದು ನೆರೆಹೊರೆಯವರು ಕೂಡ ನನ್ನನ್ನು ಗೌರವದಿಂದ ಕಾಣುತ್ತಿರಲಿಲ್ಲ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವರು ಕೂಡ ನನ್ನನ್ನು ಯಾವ ಲೆಕ್ಕಕ್ಕೂ ಇಟ್ಟಿರಲಿಲ್ಲ ರಮಣಿಯು ನೋಡುವುದಕ್ಕೆ ಸುಂದರಿಯಾದ್ದರಿಂದ ನಮ್ಮ ಊರಿನ ನಮ್ಮ ಕುಲದ ಬಹಳ ಜನ ಯುವಕರು ಅವಳನ್ನು ಮದುವೆಯಾಗಲು ಮುಂದೆ ಬರುತ್ತಿದ್ದರು ಆದರೆ ರಮಣಿಯು ನನ್ನನ್ನೇ ಮದುವೆಯಾಗಲು ಇಷ್ಟಪಡುತ್ತಿದ್ದಳು ನನಗೂ ಆಸ್ತಿಪಾಸ್ತಿಗಳೇನೂ ಇರಲಿಲ್ಲ ಬಲಹೀನವಾದ ಶರೀರ ಮೇಲಾಗಿ ಅಂಜುಬುರುಕ ನನ್ನ ಸೋದರ ಮಾವ ಆಸ್ತಿವಂತ ಸಾಕಷ್ಟು ಹಣವೂ ಇತ್ತು ಅವನು ಒಳ್ಳೆಯವನಾದರೂ ಧನದ ಮೇಲಿನ ಆಸೆ ಬಹಳವಾಗಿತ್ತು ನನ್ನ ಸೋದರತ್ತೆ ಗಯ್ಯಾಳಿಯಾದರೂ ಹೊಗಳಿಕೆಗೆ ಹಿಗ್ಗಿ ಹೋಗುವ ಸ್ವಭಾವದವಳು ನಮ್ಮ ರಮಣಿ ಕೃಷ್ಣ ಭಗವಾನನನ್ನು ಪ್ರಾರ್ಥಿಸುತ್ತಾ ಎಂಥ ಪರಿಸ್ಥಿತಿ ಬಂದರೂ ಅವಳನ್ನು ನನ್ನೊಂದಿಗೆ ಮದುವೆ ಮಾಡಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದಳು ಇಷ್ಟರಲ್ಲಿ ನಮ್ಮ ಊರಿಗೆ ಒಬ್ಬ ಕಳ್ಳ ಸಾಧು ಬಂದನು ಅವನು ಕಾಳಿ ಮಾತೆಯನ್ನು ಪೂಜಿಸುತ್ತಿದ್ದನು ಭೂತ ಭವಿಷ್ಯದ ವರ್ತಮಾನಗಳಲ್ಲಿ ಏನು ನಡೆಯುವುದೆಂದು ಹೇಳಲು ಬಹಳ ಸಮರ್ಥನೆಂದು ಊರಿನಲ್ಲೆಲ್ಲ ಪ್ರಸಿದ್ಧಿಗೆ ಬಂದಿದ್ದನು ಅವನ ಹತ್ತಿರ ನಿಜವಾಗಿಯೂ ಸ್ವಲ್ಪ ಶಕ್ತಿಗಳು ಇದ್ದವು ಊರಿನವರಿಗೆ ಅವನು ಹೇಳುವ ಭವಿಷ್ಯಗಳು ನೂರಕ್ಕೆ ನೂರು ನಡೆಯುತ್ತಿತ್ತು ಅವನು ತನ್ನ ಮಾಯಾ ಮಾತುಗಳಿಂದ ನಮ್ಮ ಸೋದರತ್ತೆಯನ್ನು ಅವನ ಬಲೆಗೆ ಹಾಕಿಕೊಂಡಿದ್ದನು ಅವನು ನಮ್ಮ ಮನೆಯಲ್ಲಿ ಕಾಳಿ ಪೂಜೆ ಮಾಡಲು ಎಲ್ಲ ಏರ್ಪಾಟುಗಳನ್ನೂ ಮಾಡಿದ್ದನು ನಮ್ಮ ರಮಣಿಯು ಪೂಜೆ ಮಾಡುತ್ತಿದ್ದ ಅವಳ ಕೃಷ್ಣನ ಮಣ್ಣಿನ ವಿಗ್ರಹವನ್ನು ಮನೆಯಿಂದ ಹೊರಗೆ ಎಸೆಯಬೇಕೆಂದು ಹೇಳಿದನು ಸೋದರತ್ತೆ ಒಪ್ಪಿಕೊಂಡರು ರಮಣಿಯು ಗೋಳೋ ಎಂದು ಅತ್ತಳು ಆದರೆ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ ನಮ್ಮ ಮನೆಯಲ್ಲಿ ಕಾಳಿ ಪೂಜೆಯನ್ನು ಪ್ರಾರಂಭಿಸಿದನು ಕಾಳಿ ಮಾತೆಗೆ ಅನೇಕ ಕೋಳಿಗಳನ್ನು ಬಲಿಕೊಟ್ಟನು ಪೂಜಾ ಗೃಹವೆಲ್ಲವೂ ರಕ್ತ ಕಲೆಗಳಿಂದ ತುಂಬಿ ಹೋಗಿ ನೋಡಲು ಭೀಭತ್ಸವಾಗಿತ್ತು ಮನೆಯಲ್ಲಿ ಮಾನವ ಕಪಾಲಗಳು ಇನ್ನೂ ಕೆಲವು ಚಿತ್ರ ವಿಚಿತ್ರವಾದ ಸ್ಮಶಾನ ಸಾಧನ ಸಾಮಗ್ರಿಗಳು ಇಡಲ್ಪಟ್ಟವು ಈ ಕಾಳಿ ಪೂಜೆ ಮುಗಿದ ನಂತರ ನಮ್ಮ ಮನೆಯಲ್ಲಿ ಒಂದು ಕಡೆ ಹೂತಿಡಲ್ಪಟ್ಟಿದ್ದ ವಿಶೇಷವಾದ ನಿಧಿ ನಿಕ್ಷೇಪಗಳು ಲಭಿಸುತ್ತವೆ ಎಂದು ಅದರಿಂದ ನಾವು ದೊಡ್ಡ ಐಶ್ವರ್ಯವಂತರಾಗುತ್ತೇವೆಂದು ಅವರಿಗೆ ಹೇಳಿ ನಂಬುವಂತೆ ಮಾಡಿದರು ಆ ಕಳ್ಳ ಸಾಧುವಿಗೆ ವಶೀಕರಣ ವಿದ್ಯೆ ಕೂಡ ತಿಳಿದಿದೆ ಎಂದು ಜನ ಹೇಳುತ್ತಿದ್ದರು
ಅವನು ಆ ವಿದ್ಯೆಯ ಸಹಾಯದಿಂದ ನಮ್ಮ ರಮಣೀಯ ಶೀಲವನ್ನು ಹಾಳು ಮಾಡಬೇಕೆಂದು ಬಯಸಿದನು ಅವನ ಚಿತ್ರ ವಿಚಿತ್ರ ಪೂಜೆಗಳ ಫಲವಾಗಿ ರಮಣೀಯ ಆರೋಗ್ಯವು ಕೆಟ್ಟು ಅವಳು ಕ್ಷೀಣಿಸಹತ್ತಿದಳು ಅವಳು ಈಗ ಹಿಂದಿನ ರಮಣೀಯಾಗಿರಲಿಲ್ಲ ಅವಳ ವರ್ತನೆ ವಿಚಿತ್ರವಾಗುತ್ತಾ ಬಂದಿತು ಅರ್ಧ ರಾತ್ರಿಯ ಹೊತ್ತು ಅವಳು ರಕ್ತಪಾನ ಮಾಡುತ್ತಿದ್ದಳು ಮೇಕೆಗಳನ್ನು ಕೋಳಿಗಳನ್ನು ಬಲಿಕೊಟ್ಟು ಆ ರಕ್ತವನ್ನು ಅವಳಿಗೆ ಕೊಡುತ್ತಿದ್ದರು ಅವಳು ಅನ್ನಕ್ಕೆ ಬದಲು ರಕ್ತವನ್ನು ಮಾತ್ರವೇ ಕುಡಿಯಲು ಪ್ರಾರಂಭಿಸಿದಳು ಆ ಕಳ್ಳ ಸಾಧುವು ಅವಳ ಮೇಲೆ ಕಾಳಿ ಮಾತೆ ಪ್ರವೇಶಿಸಿದೆ ಎಂದು ಅದರಿಂದಲೇ ರಕ್ತವನ್ನು ಕುಡಿಯುತ್ತಿದ್ದಾಳೆಂದು ಕಾಳಿ ಅವಳನ್ನು ಬಿಟ್ಟು ಹೋದರೆ ಅವಳು ಮೊದಲಿನಂತೆ ಆಗುವಳೆಂದು ರಕ್ತ ತರ್ಪಣವು ಆಗದೆ ಕಾಳಿಯು ಅವಳನ್ನು ಬಿಟ್ಟು ಹೋಗುವುದಿಲ್ಲವೆಂದು ನಿಧಿ ನಿಕ್ಷೇಪಗಳು ಸಿಗುವುದಿಲ್ಲವೆಂದು ಹೇಳಿ ಅವನ ಮಾತನ್ನು ನಂಬುವಂತೆ ಮಾಡಿದನು ಮನೆಯೆಲ್ಲವೂ ಭೀಭತ್ಸವಾಗಿತ್ತು ಇದ್ದಕ್ಕಿದ್ದ ಹಾಗೆ ಅಡಿಗೆ ಪಾತ್ರೆಗಳು ಬಾವಿಯಲ್ಲಿ ಬೀಳುತ್ತಿದ್ದವು ಮನೆಯಲ್ಲಿ ಅಲ್ಲಲ್ಲಿ ಮಾನವ ಅಸ್ಥಿಪಂಜರಗಳು ಕೂಡ ಬಿದ್ದಿರುತ್ತಿತ್ತು ಅರ್ಧ ರಾತ್ರಿಯಲ್ಲಿ ಚಿತ್ರ ವಿಚಿತ್ರ ಆಕಾರಗಳು ಕಾಣಿಸಿಕೊಂಡು ಅವು ಭಯಂಕರ ಧ್ವನಿಗಳಿಂದ ಕೂಗುತ್ತಿದ್ದವು ಮನೆಯೆಲ್ಲವೂ ಸ್ಮಶಾನದಂತೆ ಕಾಣುತ್ತಿತ್ತು ನಮ್ಮ ಸೋದರ ಮಾವನಿಗೆ ಆ ಕಳ್ಳ ಸಾಧುವನ್ನು ಮನೆ ಬಿಟ್ಟು ಓಡಿಸಲು ಧೈರ್ಯವಿರಲಿಲ್ಲ ನಮ್ಮ ಅತ್ತೆ ಸ್ವಲ್ಪ ದಿನ ಈ ಕಷ್ಟಗಳನ್ನು ಸಹಿಸಿಕೊಂಡರೆ ನಿಧಿ ನಿಕ್ಷೇಪಗಳು ದೊರೆಯುವುದಲ್ಲ ಎಂದು ಆಸೆಯಿಂದ ಇದ್ದಳು ಒಟ್ಟಿನಲ್ಲಿ ಪರಿಸ್ಥಿತಿ ಎಲ್ಲವೂ ಅಯೋಮಯವಾಗಿಯೂ ಅಸ್ತವ್ಯಸ್ತವಾಗಿಯೂ ಇತ್ತು ಒಂದು ದಿನ ರಾತ್ರಿ ಆ ಕಳ್ಳ ಸಾಧುವು ನಮ್ಮ ರಮಣೀಯ ಹತ್ತಿರ ಹೋದನು ಅವಳು ತನ್ನ ವಶೀಕರಣಕ್ಕೊಳಗಾದಳೆಂದು ತನ್ನ ಕೋರಿಕೆಯನ್ನು ತೀರಿಸುತ್ತಾಳೆಂದು ಭಾವಿಸಿದನು ಅವನು ತನ್ನ ಹತ್ತಿರ ಬರುತ್ತಿದ್ದಂತೆ ಜೋರಾಗಿ ಭಯಂಕರವಾಗಿ ಕಿರುಚಿಕೊಂಡು ಒಂದು ಕಬ್ಬಿಣದ ಸಲಾಕೆಯನ್ನು ತೆಗೆದುಕೊಂಡು ಅವನ ತಲೆಯ ಮೇಲೆ ಹಾಕಿದಳು ಅವಳು ಏಕೆ ಹೀಗೆ ಮಾಡಿದಳೆಂದು ಅವಳಿಗೆ ಗೊತ್ತಾಗಲಿಲ್ಲ ತನ್ನ ವಶೀಕರಣಕ್ಕೆ ಒಳಗಾದ ವ್ಯಕ್ತಿ ಹಠಾತ್ತಾಗಿ ಏಕೆ ಈ ರೀತಿ ಪ್ರವರ್ತಿಸಿದಳೆಂದು ಆ ಕಳ್ಳ ಸಾಧುವಿಗೂ ತಿಳಿಯದಾಯಿತು ಶ್ರೀಪಾದರ ಆರ್ತತ್ರಾಣ ಪಾರಾಯಣ ತತ್ವ ಬೆಳಗಾದ ಮೇಲೆ ಒಬ್ಬ ಬಡ ಬ್ರಾಹ್ಮಣ ಯಾಚಕನು ನಮ್ಮ ಮನೆಗೆ ಬಂದನು ನಮ್ಮ ರಮಣಿ ಮನೆಯ ಹೊರಗೆ ಬಂದು ನಮ್ಮ ಮನೆಯಲ್ಲಿ ಭೂತ ಪ್ರೇತ ಪಿಶಾಚಿಗಳು ತುಂಬಾ ಇವೆ ಎಂದು ನಿನಗೆ ಬೇಕಾದರೆ ಅವನ್ನು ಭಿಕ್ಷೆಯಾಗಿ ಸ್ವೀಕರಿಸಬಹುದೆಂದು ಹೇಳಿದಳು ಆ ಬ್ರಾಹ್ಮಣನು ಅದಕ್ಕೆ ಒಪ್ಪಿಕೊಂಡನು ಆತನ ವದನಾರವಿಂದವು ಪ್ರಶಾಂತವಾಗಿ ಉಜ್ವಲವಾಗಿ ಇತ್ತು ಇಷ್ಟರಲ್ಲಿ ನಮ್ಮ ಸೋದರ ಮಾವ ಮನೆಗೆ ಬಂದರು ಸ್ವಾಮಿ ನಮ್ಮ ಮನೆಯ ಪರಿಸ್ಥಿತಿ ಅಸ್ತವ್ಯಸ್ತವಾಗಿದೆ ನಿಮಗೆ ಬೇಕಾದರೆ ಇಂಥ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಿರುವ ದುಷ್ಟ ಶಕ್ತಿಗಳನ್ನು ದಾನವಾಗಿ ಸ್ವೀಕರಿಸಬಹುದು ಎಂದು ಹೇಳಿದನು ಆಮೇಲೆ ಸೋದರತ್ತೆ ಬಂದಳು ಭಿಕ್ಷೆ ನೀಡುವುದಕ್ಕೆ ಮನೆಯಲ್ಲಿ ಏನೂ ಇಲ್ಲ ಮನೆಯಲ್ಲಿರುವ ದರಿದ್ರತೆಯನ್ನು ನೀನು ಬೇಕಾದರೆ ಸ್ವೀಕರಿಸಬಹುದು ಎಂದಳು ನಾನು ಕೂಡ ಮನೆಯಲ್ಲಿದ್ದೆ ಸ್ವಾಮಿ ನನ್ನ ಹತ್ತಿರ ತಾತ ಮುತ್ತಾತರ ಕಾಲದಿಂದ ಬಂದಿರುವ ಒಂದು ಬೆಳ್ಳಿ ತಾಯಿತವಿದೆ ನಿಮಗೆ ಒಪ್ಪಿಗೆಯಾದರೆ ನನ್ನಿಂದ ಅದನ್ನು ಭಿಕ್ಷೆಯಾಗಿ ಸ್ವೀಕರಿಸಬಹುದು ನಾನು ಆ ಬೆಳ್ಳಿಯ ತಾಯಿತವನ್ನು ನಿಮಗೆ ಭಿಕ್ಷೆಯಾಗಿ ಕೊಡುತ್ತೇನೆ ಎಂದನು ಇಷ್ಟರಲ್ಲಿ ಆ ಕಳ್ಳ ಸಾಧುವು ಆಗ ತಾನೇ ಸ್ಮಶಾನದಿಂದ ಕೆಲವು ಮಾನವ ಕಪಾಲಗಳನ್ನು ತಂದನು ಅವನು ವ್ಯಂಗ್ಯವಾಗಿ ಎಲ್ಲವೋ ನೀನು ಒಪ್ಪಿದರೆ ಈ ಕಪಾಲಗಳನ್ನು ಭಿಕ್ಷೆಯಾಗಿ ಸ್ವೀಕರಿಸಬಹುದು ಎಂದನು ಅವನು ಆಗಲಿ ಎಂದನು ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ಒಂದು ದಿವ್ಯ ಪ್ರಕಾಶವು ಕಾಣಿಸಿಕೊಂಡಿತು ಬಂದಿದ್ದ ಆ ಬ್ರಾಹ್ಮಣನು ಅದೃಶ್ಯನಾದನು ಆ ದಿವ್ಯ ಪ್ರಕಾಶದಿಂದ ಆ ಕಳ್ಳ ಸಾಧುವಿಗೆ ದೇಹವೆಲ್ಲ ಉರಿಯತೊಡಗಿತು ಆ ಪ್ರಕಾಶದಿಂದ ಒಂದು ಕಿರಣವು ನಮ್ಮ ರಮಣಿಯನ್ನು ಪ್ರವೇಶಿಸಿತು ಅವಳು ಮೊದಲಿನಂತೆ ಸ್ವಸ್ಥಳಾದಳು ನಮ್ಮ ಸೋದರತ್ತೆಗೆ ಪಾರ್ಶ್ವವಾಯು ಬಂದು ಮಾತು ನಿಂತು ಹೋಯಿತು ನನ್ನ ಸೋದರ ಮಾವನಿಗೆ ವಿಪರೀತವಾದ ನಡುಕ ಹುಟ್ಟಿತು ನನಗೆ ಅಪಾರವಾದ ಧೈರ್ಯವು ಬಂದಿತು ನನ್ನ ಶರೀರದಲ್ಲಿ ಯಾವುದೋ ಒಂದು ನೂತನ ಶಕ್ತಿ ಪ್ರವೇಶಿಸಿ ನಾನು ಬಹಳ ಬಲಶಾಲಿ ಎಂದು ಅನ್ನಿಸತೊಡಗಿತು ಮಾಂತ್ರಿಕನಿಗೆ ಬಾಯಿಂದ ರಕ್ತವು ಧಾರಿಯಾಗಿ ಸೋರಿ ಹೋಗಿ ಅವನಲ್ಲಿಂದ ಸಕಲ ಶಕ್ತಿಗಳು ಉಡುಗಿ ಹೋದವು ಆ ದಿವ್ಯ ಪ್ರಕಾಶವು ಮಾನವ ರೂಪವನ್ನು ತಾಳಿತು ಆ ದಿವ್ಯ ಭವ್ಯ ಸ್ವರೂಪವು ಆರ್ತತ್ರಾಣಪರಾಯಣರು ಸಮಸ್ತ ದೇವಿ ದೇವತಾ ಸ್ವರೂಪರು ಆದಿ ಮಧ್ಯಾಂತರಹಿತರೂ ಆದ ಶ್ರೀಪಾದ ಶ್ರೀವಲ್ಲಭರದು ಶ್ರೀಪಾದರು ಹೀಗೆ ಹೇಳಿದರು ವಾಸ್ತವವಾಗಿ ಕಾಳಿಮಾತೆಯು ವಿಧ್ವಂಸ ಮಾಡುವುದು ಸಾಧಕನಲ್ಲಿ ಅಡಗಿಕೊಂಡಿರುವ ಕಾಮ ಕ್ರೋಧಾದಿ ರಾಕ್ಷಸ ಶಕ್ತಿಗಳನ್ನು ಅವಳಿಗೆ ಕೋಳಿಗಳು ಮೇಕೆಗಳು ಮೊದಲಾದವು ಬೇಕಿಲ್ಲ ಪ್ರಾಣಮಯ ಜಗತ್ತಿಗೆ ಸೇರಿದ ರಾಕ್ಷಸ ಶಕ್ತಿಗಳು ಕಾಳಿಕಾ ರೂಪವನ್ನು ಧರಿಸಿ ವಿಧ ವಿಧವಾದ ಬಲಿದಾನಗಳನ್ನು ಕೋರುತ್ತಿದ್ದವು ನಿಜವಾದ ಕಾಳಿಮಾತೆಗೆ ಪ್ರೇಮ ಶಾಂತಿ ದಯೆ ಮೊದಲಾದ ಶುಭ ಲಕ್ಷಣಗಳು ಇರುತ್ತವೆ ಪ್ರಾಣಮಯ ಜಗತ್ತಿಗೆ ಸೇರಿದ ರಾಕ್ಷಸ ಶಕ್ತಿಗಳು ಅಸುರಿ ಶಕ್ತಿಗಳು ಭೂತ ಪ್ರೇತಾದಿಗಳು ನಾವು ಇಂತಿಂಥ ದೇವತೆಗಳು ಎಂದು ಹೇಳಿಕೊಂಡು ಕ್ಷುದ್ರ ವಿದ್ಯೆಗಳನ್ನು ಪ್ರದರ್ಶಿಸುತ್ತವೆ ಕ್ಷುದ್ರ ಮಾಂತ್ರಿಕರು ಅವನ್ನು ಹಿಂಸಿಸುತ್ತಾ ಲೋಕಕ್ಕೆ ಎಷ್ಟೋ ಉಪದ್ರವಗಳನ್ನು ಉಂಟು ಮಾಡುತ್ತಿದ್ದಾರೆ ಪ್ರಾಣಮಯ ಜಗತ್ತಿಗೆ ಸೇರಿದ ವಿಧ ವಿಧವಾದ ಪ್ರೇತಾತ್ಮಗಳಿಗೆ ಕೂಡ ದೇವತಾ ಶರೀರಗಳನ್ನು ಧರಿಸುವ ಶಕ್ತಿ ಇದೆ ಎಂದು ತಿಳಿಯಬೇಕು ಆದರೆ ನಿಜವಾದ ಆಯಾ ದೇವತಾ ರೂಪಗಳಲ್ಲಿ ದೈವ ಶಕ್ತಿಗಳು ಮಾತ್ರ ಇರುತ್ತವೆ ಧರ್ಮವು ಕ್ಷೀಣಿಸಿದಾಗ ನಾನು ಅವತರಿಸುವೆನೆಂದು ಅಭಯವು ಕೊಡಲ್ಪಟ್ಟಿದೆ
ಈ ಅಭಯಕ್ಕನುಸಾರವಾಗಿಯೇ ಈ ಶ್ರೀಪಾದ ಶ್ರೀವಲ್ಲಭ ಅವತಾರವು ಬಂದಿದೆ. ಪ್ರೇಮ, ಶಾಂತಿ, ಕರುಣೆ ಎನ್ನುವ ಅನಂತವಾದ ಶಕ್ತಿಗಳಿಂದ ಕೂಡಿರುವುದೇ ಈ ಅವತಾರವು. ನಮ್ಮ ಮನೆಯನ್ನೆಲ್ಲ ಶುದ್ಧಿ ಮಾಡಿದೆವು, ಕಳ್ಳ ಸಾಧುವನ್ನು ಹೊರಗಟ್ಟಿದೆವು. ನಮ್ಮ ಸೋದರತ್ತಿಗೆ ಶ್ರೀಪಾದರ ಅನುಗ್ರಹದಿಂದ ಪಾರ್ಶ್ವವಾಯು ಕಡಿಮೆಯಾಯಿತು. ಶ್ರೀಪಾದರು ಸ್ವತಃ ತಮ್ಮ ದಿವ್ಯ ಹಸ್ತದಿಂದ ರಮಣಿಯನ್ನು ಆಶೀರ್ವದಿಸಿದರು. ಆಗ ಅವರಿಗೆ 12 ವರ್ಷ ವಯಸ್ಸು. ಆ ಸಮಯದಲ್ಲಿ ಅವರು ಪೀಠಿಕಾಪುರದಲ್ಲಿಯೇ ಇದ್ದರು, ಲೀಲಾ ಶರೀರದಲ್ಲಿ ಈ ಪಂಚದೇವ ಪಹಾಡ್ನಲ್ಲಿದ್ದರು. ಆ ದಿನ ನಮಗೆ ಅವರು ಪ್ರಸಾದಿಸಿದ ಅಕ್ಷತೆಯ ಕಾಳುಗಳು ಇವುಗಳೇ. ಕಾಲಾಂತರದಲ್ಲಿ ಧರ್ಮಗುಪ್ತ, ಶಂಕರಭಟ್ಟ ಎನ್ನುವರು ಬರುವರೆಂದು ಅವರಿಗೆ ಕೂಡ ಅಕ್ಷತೆಯ ಕಾಳುಗಳನ್ನು ಕೊಡು ಎಂದು ಆದೇಶಿಸಿದರು. ಆಹಾ, ಎಂತಹ ಲೀಲಾಮಯ ಅವತಾರ ಸ್ವರೂಪ! ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ, ಜಯವಾಗಲಿ.